ಜಗತ್ತು ಅದರ ಪಾಡಿಗದು ನಡೆಯುತ್ತೆ, ಇವರು ಇವರ ಪಾಡಿಗೆ ಇವರು ಇರ್ತಾರೆ. ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರು ಇವರು. ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು. ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ. ಇವರು ನಮ್ಮವರು. ನನ್ನ ಹೆಸರು ಬಂದು ಅರುಳ್ಮಣಿ ಅಂತ. ನಾವು ಕ್ರಿಸ್ಟಿಯನ್ಸ್. ನಾವು 20 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತೀವಿ. ಮುಂಚೆ ಎಲ್ಲ ಬಂದ್ಬಿಟ್ಟು ನಾವು ವ್ಯಾಪಾರ ಮಾಡುವಾಗ ಎಲ್ಲ ಅನುಕೂಲವೂ ನಾವು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಉಂಟು. ಹಾಗಾದರೆ ಏನು ಕಂಡಿದ್ದು ಊಟ ಮಾಡ್ಬೋದು, ಕಂಡಿದ್ದು ಉಟ್ಕೋಬೋದು, ಕಂಡಿದ್ದು ಹಾಕೋಬೇಕು ಅಂತ ಒಂದು ಆಸೆಗಳು ಇತ್ತು, ಅಂಥ ಒಂದು ದುಡಿಮೆಗಳು ನಮಗಿತ್ತು. ಈಗ ಬಂದ್ಬಿಟ್ಟು 2-3 ವರ್ಷದಿಂದ ಈ ರೋಡಲ್ಲಿ ವ್ಯಾಪಾರಗಳೇ ಇಲ್ಲ. ಒಂದು ದಿವಸ ಮಳೆ ಬಂತು ಅಂತ ಮನೆಯಲ್ಲಿ ಇರೋಕ್ಕೂ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಡೈಲಿ ವ್ಯಾಪಾರಗಳಿಗೆ ಬರಬೇಕು, ದುಡಿಬೇಕು, ಸಾಲದವ್ರು ಕಟ್ಟಬೇಕು, ನಾವು ತಿನ್ನಬೇಕು ಅನ್ನೋದು ಒಂದು ವ್ಯವಸ್ಥೆದಲ್ಲಿ ಇವಾಗ ನಾವು ಹೋರಾಡ್ತಾ ಇದ್ದೀವಿ. ನಾವು ಬೆಳಗ್ಗೆ 11 ಗಂಟೆಗೆ ಬರ್ತೀವಿ, ಸಾಯಂಕಾಲ 8:30 ಮನೆಗೆ ಹೋಗ್ತೀವಿ. ನನಗೆ 4 ಜನ ಮಕ್ಕಳು, 2 ಹೆಣ್ಮಕ್ಕಳು, 2 ಗಂಡ್ಮಕ್ಕಳು. ಆ ಕಾಲ ಆವಾಗ ವ್ಯಾಪಾರಗಳು ನಡೆಯುವಾಗ ಮಕ್ಕಳಿಗೆಲ್ಲ ಮದುವೆ ಮಾಡಿದೆ, ಗಂಡ ಇಲ್ಲ. ವ್ಯಾಪಾರ ಬಂದು ಆವಾಗೆಲ್ಲ ಚೆನ್ನಾಗಿ ನಡೀತಾ ಇತ್ತು, ಇವಾಗೆಲ್ಲ ಏನಿಲ್ಲ. ವ್ಯಾಪಾರಗಳು ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ, ಎತ್ತಿಕ್ಬಿಟ್ಟು ಮನೆಗೆ ಹೋಗ್ತೀವಿ. ಕೆಲವು ಟೈಮಲ್ಲಿ ಅಲ್ಲೇ ಛತ್ರಿ ಹಿಡ್ಕೊಂಡು ಕೂತಿರ್ತೀವಿ. ಎಲ್ಲ ಪಬ್ಲಿಕ್ಕೆಲ್ಲ ಸುಮ್ಮನೆ ನಮ್ಮ ಬಗ್ಗೆ ಪಾಪ, ಇವರು ಇಷ್ಟು ಮಳೆಯಲ್ಲಿ ಗಾಳಿನಲ್ಲಿ ಕೂಡ ಬಿಸಿಲಲ್ಲಿ ಕೂಡ ಇವರು ಇಷ್ಟು ಕಷ್ಟಪಟ್ಟು ತಿಂತಾರಲ್ಲ ಅಂತ ಹೇಳಿ ಪೊಲೀಸವ್ರು ಕೂಡ ಕೆಲವು ಟೈಮಲ್ಲಿ ನಮ್ಮ ಬಗ್ಗೆ ಅಯ್ಯೋ ಅನ್ನಿಸ್ತಾರೆ. ಅಡ್ಜಸ್ಟ್ ಮಾಡಿಕೊಂಡು ಹೋಗೋದಿಂದ ನಾವು ಇಲ್ಲಿ ಕೂತಿರ್ತೀವಿ. ಹಾಗೆ ಅಡ್ಜಸ್ಟ್ ಮಾಡಿಕೊಂಡಿಲ್ಲ ಅಂದರೆ ಯಾರು ಇಲ್ಲಿ ಕೂತ್ಕೊಂಡು 2 ವರ್ಷ ವ್ಯಾಪಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯ ಇಲ್ಲ. ಕೆಲವರು ಇವಾಗಲೂ ಹಡುಗರು, 20 ವರ್ಷ ಮುಂಚೆ ಇರೋರು, 10 ವರ್ಷ ಮುಂಚೆ ವ್ಯಾಪಾರ ಮಾಡಿರೋರಲ್ಲ, ಈಗಲೂ ಬಂದು ಹುಡ್ಕೊಂಡು ಬಂದು ತಗೊಳ್ತಾರೆ. ವ್ಯಾಪಾರ ಒಂಚೂರು ಸ್ವಲ್ಪ ಅವರಿಂದ ನಮ್ಗೆ ಸ್ವಲ್ಪ ನಡೀತಾರೆ. ಜನವರಿ 1 ನಾನು ಹುಟ್ಟಿದ ಹಬ್ಬ, ಅದರಿಂದ ಅದು ಒಂದು ಖುಷಿ. ಮೊಮ್ಮಕ್ಕಳ ಬಗ್ಗೆ ತುಂಬ ಖುಷಿ. ಈ ಸಾಲದ ಸಮಸ್ಯೆಗಳು ಸ್ವಲ್ಪ ನೆನೆಸ್ಕೊಂಡ್ರೆ ತುಂಬ ಕಣ್ಣೀರು ಬರುತ್ತೆ. ದೇವರು ಬರುವಂಥ ಕಾಲದಲ್ಲಿ ನಾವು ಬಂದ್ಬಿಟ್ಟು ಅವ್ರ ಕಡೆ ಸೇರಬೇಕು ಅನ್ನೋದು ಒಂದು ವರ ಕೇಳ್ತೀನಿ. ದುಡ್ಡು ಬಂದು ಯಾವಾಗಲೂ ಸಂಪಾದನೆ ಮಾಡಬೇಕು, ದೇವ್ರನ್ನ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಇವರು ನಮ್ಮವರು.